ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇದು ಯಾವ ಮಠ ಹೇಳಿದ್ರಕ್ಕ? ಕೇಳಿದ್ರಲ್ವಾ ಸ್ನೇಹಿತರೆ, ಅಕ್ಕ ಹೇಳ್ತಾ ಇದ್ರು ಇಂಚಿರ್ಗೇರಿ ಮಠ ಅಂತ, ಇಂಚಿಗೇರಿ ಮಠ ಅಂತ. ನಾವು ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಈ ಭವ್ಯವಾದ ಒಂದು ಮಠನ ನೋಡಿದ್ವಿ, ತುಂಬ ಖುಷಿ ಅನ್ನಿಸ್ತು. ಇದು ಒಂದು ಗಿರೀಶ್ ಆಶ್ರಮ ಅಂತಿದೆ. ಇವಾಗಿನ ಕಾಲದಲ್ಲಿ ಆಲ್ಮೋಸ್ಟ್ ನಾವು ಈ ಥರ ಮಠಗಳನ್ನ ನೋಡೋದು ಕಡಿಮೆ. ಎಲ್ಲಿ ಮಾಲು ಹೋಟೆಲ್ಸ್ ಇದ್ದಾವೆ ಅಂತವ ನೋಡ್ತಾ ಇರ್ತೀವಿ. ಬಟ್ ಈ ಥರ ಮಠಗಳನ್ನು ನಾವು ನೀವು ಸೇರಿ ಬೆಳೆಸ್ಬೇಕಾಗತ್ತೆ ಸ್ನೇಹಿತರೆ. ಒಂದು ಒಳ್ಳೆಯ ಧ್ಯಾನ ಮಾಡೋದಕ್ಕೆ ಒಂದು ಒಳ್ಳೆಯ ಜಾಗ ಇದೆ, ಕಿಮ್ಸ್ ಆಸ್ಪತ್ರೆ ಪಕ್ಕಕ್ಕೆ ಇದೆ ಇದೊಂದು ಮಠ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ದಾರಿಯಲ್ಲಿ ಬರ್ತಾ ನಾವು ಅಕ್ಕ ನಾನು ಹೋಗಿ ಒಂದೆರಡು ನಿಮಿಷ ಕಾಲಗಳ ಕೂತು ನಮಸ್ಕಾರ ಮಾಡಿ ಬಂದ್ವಿ ಸ್ನೇಹಿತರೆ. ಹಾಗಾಗಿ ತಾಮು ಕೂಡ ಅದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ದರೆ ಈ ಥರದ ಒಂದು ಸೈಡಲ್ಲಿರುವ ಒಂದು ಮಠನ ನೋಡಿಲ್ಲ ಅಂದರೆ ಹೋಗಿ ನೋಡಿ ಬರ್ಬೋದಾಗುತ್ತೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ಯಾಕಂದರೆ ಇವಾಗಿನ ಕಾಲದಲ್ಲಿ ದೇವರ ಧ್ಯಾನ ಮಠ ಗುಡಿಗಳನ್ನು ಬೆಳೆಸಬೇಕು ಅಂತ ನನ್ನ ಒಂದು ಆಸೆ. ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಇಂಚಿಗೇರಿ ಮಠನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಹಳೇ ಕಾಲದ್ದಿದೆ, ಭವ್ಯವಾಗಿ ಇದೆ ಸ್ನೇಹಿತರೆ. ತುಂಬ ಖುಷಿ ಅನ್ನಿಸ್ತು, ಹಾಗಾಗಿ ನೀವು ಒಮ್ಮೆ ನೋಡಲಿ ಅನ್ನೋಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಉಳ್ಳಾಗಡ್ಡೆ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಉಳ್ಳಾಗಡ್ಡೆ ಹಾಕಬೇಕು. ನಾನಿಲ್ಲಿ 3-4 ಉಳ್ಳಾಗಡ್ಡೆನ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ಲಿಂಬೆಹಣ್ಣು ತೊಗೊಂಡಿದ್ದೀನಿ. ಟೊಮಾಟೆ ಹಣ್ಣು ಕೂಡ ಹಾಕ್ಬೋದು, ಬಟ್ ಈಗ ಟೊಮಾಟೆ ಹಣ್ಣು ರೇಟು ನಿಮಗೆಲ್ಲರಿಗೆ ಗೊತ್ತೇ ಇದೆ, ಬಂಗಾರದ ರೇಟ್ ಈಕ್ವಲ್ ಅನ್ನಿಸ್ತಾ ಇದೆ ಎಲ್ಲರಿಗೂ. ಹಾಗಾಗಿ ಇಲ್ಲಿ ಟೊಮಾಟೆ ಹಣ್ಣಿನ ಬದಲಾಗಿ ನಾನಿಲ್ಲಿ ಲಿಂಬೆಹಣ್ಣನ್ನು ಬಳಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ 3 ಲಿಂಬೆಹಣ್ಣು ತೊಗೊಂಡಿದ್ದೀನಿ. ಹಾಗೆ ಹಸಿ ಮೆಣಸಿನಕಾಯಿನ ಜಾಸ್ತಿ ಹಾಕೋತಾ ಇದ್ದೀನಿ, ಯಾಕಂದರೆ ನಾನು ಮಾಡೋ ಕ್ವಾಂಟಿಟಿ ಜಾಸ್ತಿ ಇದೆ. ಹಾಗೆ ಇಲ್ಲಿ ಒಂದು ಬೌಲ್ನಲ್ಲಿ ಇದಕ್ಕೆ ಪುಟಾಣಿ ಹಿಟ್ಟು ಅಂತ ಹೇಳ್ತೀವಿ, ಇದನ್ನು ಈ ರೀತಿ ಸಾಫ್ಟಾಗಿ ನಡೆಯುತ್ತೆ ಅಥವಾ ಒಂದು ಸ್ವಲ್ಪ ಉದುರುದುರಾಗಿದ್ದರೂ ನಡೆಯುತ್ತೆ. ಇದು ಒಂದು ಸ್ವಲ್ಪ ಪುಟಾಣಿ ಹಿಟ್ಟು. ಹಾಗೆ ಕೊತ್ತಂಬರಿ ಸ್ನೇಹಿತರೆ, ಇದನ್ನೆಲ್ಲನೂ ಸೇರಿ ನಾನು ನಮ್ಮ ಗದಗ ಸ್ಪೆಷಲ್ ಗಿರ್ಮಿಟ್ಟನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನನ್ನ ಹಳೆ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅವೈಲೇಬಲ್ ಇದೆ, ನಾ ಗಿರ್ಮಿಟ್ಟಿ ಮಾಡಿದ್ದು. ತುಂಬ ಜನ ಮತ್ತೆ ಕೇಳ್ತಾ ಇದ್ರಿ ಗಿರ್ಮಿಟ್ಟಿ ಮಾಡೋದನ್ನು ತೋರಿಸಿ ಅಂತ. ಹಾಗೆ ನಾನು ಹುಬ್ಳಿಗೆ ಬಂದಮೇಲೆ ಕೂಡ ಅಷ್ಟಾಗಿ ನಾನು ಮಾಡಲಿಲ್ಲ, ಹಾಗಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಬನ್ನಿ, ಇದನ್ನೆಲ್ಲ ಬಳಸಿ ಯಾವ ರೀತಿ ಗಿರ್ಮಿಟ್ಟಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ಮೊದಲನೇದಾಗಿ ಗ್ಯಾಸನ್ನು ಆನ್ ಮಾಡಿಕೊಂಡು ನಾನಿಲ್ಲಿ ಒಂದು ದೊಡ್ಡ ಬುಟ್ಟೆನ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಿಮ್ಮ ಎಷ್ಟು ಚುರುಮರಿ ಕ್ವಾಂಟಿಟಿ ಮಾಡ್ತಿರಲ್ಲೋ ಅಷ್ಟೇ ಎಣ್ಣೆನ ಹಾಕೋಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆನ ಬಳಸ್ತಾ ಇದ್ದೇನೆ, ಯಾಕಂದರೆ ಚುರುಮರಿ ಜಾಸ್ತಿ ಪ್ರಮಾಣದ ಮಾಡ್ತಾ ಇರೋದ್ರಿಂದ. ಇದು ಎಣ್ಣೆ ಒಂದು ಸ್ವಲ್ಪ ಕಾಯ್ತಿದ್ದಂಗೆ ಬಿಸಿ ಆಗ್ತಿದ್ದಂಗೆ ನಾನಿಲ್ಲಿ ಸಾಸಿವೆ ಕಾಳನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ನಾನಿಲ್ಲಿ ಸಾಸಿವೆನ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕಂದರೆ ಮೊದಲೇ ಹೇಳಿದ ಹಾಗೆ ನಾನು ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ಮಾಡೋರಿದ್ರೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆನ ಹಾಕೋಬೇಕಾಗತ್ತೆ. ಓಕೆ, ಇಲ್ಲಿ ಎಣ್ಣೆ ಕಾಯ್ತಾ ಇದೆ. ಇವಾಗ ಮೊದಲನೇದಾಗಿ ಸಾಸಿವೆನ ಹಾಕೊಂಬಿಡೋಣ. ಶೇಂಗಾನ ಈ ಎಣ್ಣೆಗೆ ಹಾಕೋತಾ ಇದ್ದೀನಿ ಸ್ನೇಹಿತರೆ, ಒಂದು ಪ್ಲೇಟ್ ಅಷ್ಟು ತಗೊಂಡಿದ್ದೀನಿ. ಕೆಲವು ಜನ ಗಿರ್ಮಿಟ್ಟಿಗೆ ಶೇಂಗಾ ಕಾಳನ್ನ ಬಳಸೋದಿಲ್ಲ, ಕೆಲವು ಜನ ಬಳಸ್ತಾರೆ. ನಮ್ಮ ಈ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಜನ ಈ ಥಂಡೆ ಸೀಸನ್ಗೆಲ್ಲ ಶೇಂಗಾ ಜಾಸ್ತಿ ಬಳಸೋದು, ಜಾಸ್ತಿ ರುಚಿಯಾಗಿರುತ್ತಂತ. ಹಾಗಾಗಿ ಶೇಂಗಾನ ಕೂಡ ಗಿರ್ಮಿಟ್ಟಿಗೆ ನಾನಿಲ್ಲಿ ಯಾರು ಮಾಡ್ತಾ ಇದ್ದೀನಿ. ಬೇಕಂದ್ರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು ಸ್ನೇಹಿತರೆ. ನೋಡಿ, ಸಾಸಿವೆ ಈಗ ಚಟಪಟ ಅಂತ ಸಿಡಿತಾ ಇದೆ. ನೋಡಿ ಸ್ನೇಹಿತರೆ, ಸಾಸಿವೆ ಸಿಡಿದು ಕೂಡ ಸಂಪೂರ್ಣವಾಗಿ ಮುಗಿತು. ಶೇಂಗಾ ಕೂಡ ಒಂದು ಸ್ವಲ್ಪ ರೆಡ್ ಕಲರ್ ಆಗಿ ಫ್ರೈ ಆಗಲಿ, ಹಾಗಾಗಿ ಅದನ್ನು ಕೂಡ ಎಣ್ಣೆಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಸಾಸಿವೆ ಪೂರ ಸಿಡಿದಾದ್ಮೇಲೆ ಸ್ವಲ್ಪನೇ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನನ್ನ ವಿಡಿಯೋನ ನೀವು ಸ್ಟಾರ್ಟಿಂಗಿಂದ ನೋಡ್ತಾ ಬಂದಿದ್ರೆ ಮೊದಲಾಗಿ ಗೊತ್ತಿರುತ್ತೆ ಇದು ಕರಿಬೇವು ಪೌಡರ್ ಅಂತ. ನಾನು ಈ ರೀತಿ ಮನೆಯಲ್ಲಾಗೆ ಈ ರೀತಿ ಪೌಡರ್ನ ಮಾಡಿರ್ತೀನಿ. ಇದು ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಬೇಕಂದ್ರೆ ನನ್ನ ಹಳೆ ಯೂಟ್ಯೂಬ್ ಚಾನಲ್ನ
ವಿಡಿಯೋಗಳನ್ನ ಚೆಕ್ ಮಾಡಿ ಸ್ನೇಹಿತರೆ. ಈ ರೀತಿ ಹಾಕೋದ್ರಿಂದ ಮಕ್ಕಳ ಎಲ್ಲರಿಗೂ ಕರಿಬೇವು ಸಂಪೂರ್ಣವಾಗಿ ಹೊಟ್ಟೆಯಲ್ಲಿ ಹೋಗುತ್ತೆ. ಯಾಕಂದ್ರೆ ಕರಿಬೇವು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾವು ಎಲೆ ಸಮೇತ ಹಾಕಿದ್ರೆ ಮಕ್ಕಳು ಎಲೆನ ತೆಗೆದು ತಿಂದ್ಬಿಡ್ತಾರ, ಹಾಗಾಗಿ ಕರಿಬೇವಿನಲ್ಲಿ ಇರ್ತಕ್ಕಂಥ ಒಳ್ಳೆ ಅಂಶ ಏನಿರುತ್ತಲ್ಲ ಅದು ಮಕ್ಕಳಿಗೆ ಹೋಗೋದಿಲ್ಲ ಸ್ನೇಹಿತರೆ. ಹಾಗೆ ಇದೆಲ್ಲ ಸಂಪೂರ್ಣ ಆದ್ಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಏನಿರುತ್ತಲ್ವ ಅದನ್ನೆಲ್ಲ ಇಲ್ಲಿ ಹಾಕೋತಾ ಇದ್ದೀನಿ. ಇದು ಒಂದ್ ಸ್ವಲ್ಪ ಹಸಿ ವಾಸನೆ, ಹಸಿಮೆಣಸಿನ್ಕಾಯಿದು ಹಸಿ ವಾಸನೆ ಸಂಪೂರ್ಣವಾಗಿ ಹೋಗೋ ತನಕ ಒಂದ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಹಸಿಮೆಣಸಿನ್ಕಾಯಿ ಸಂಪೂರ್ಣವಾಗಿ ಫ್ರೈ ಆಗ್ಬಿಟ್ಟಿದೆ. ಕಲರ್ ವಾಸನೆ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಹಸಿ ಮೆಣಸಿನ್ಕಾಯಿನ ಎಣ್ಣೆಲಿ ಕಲದ್ಮೇಲೆ ಅದ್ರದೊಂದು ಸ್ಪೆಷಲ್ ಸ್ಮೆಲ್ ಇರುತ್ತೆ, ವಾಸನೆ ಇರುತ್ತೆ, ತುಂಬಾ ಇಷ್ಟ ನನಗೆ. ಇವಾಗ ಇದಕ್ಕೆ ಉಳ್ಳಾಗಡ್ಡಿ ಸೇರಿಸ್ಕೊಂಡ್ಬಿಡೋಣ. ಹೆಚ್ಚಿರ್ತಕ್ಕಂಥ ಏನು ಉಳ್ಳಾಗಡ್ಡಿ ಇರುತ್ತಲ್ವ ಇದನ್ನ ಇದಕ್ಕೆ ಹಾಕೋತಾ ಇದೆ. ಇದು ಕೂಡ ಅಷ್ಟೇ, ಹಸಿ ಉಳ್ಳಾಗಡ್ಡಿದು ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ನಿಮಗೆ ಬೇಗ ಉಳ್ಳಾಗಡ್ಡಿ ಫ್ರೈ ಆಗಬೇಕು, ಬೇಗ ಅಡುಗೆ ಮನೆ ಕೆಲಸ ಮುಗಿಸ್ಬೇಕು ಅಂದರೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಬಿಡಿ ಸ್ನೇಹಿತರೆ. ಉಪ್ಪು ಹಾಕೋದ್ರಿಂದ ಉಳ್ಳಾಗಡ್ಡಿ ಆದಷ್ಟು ಬೇಗ ನಿಮ್ಗೆ ಬೆಂದು ಬರುತ್ತೆ. ಓಕೆ, ಸಾಕನ್ಸುತ್ತೆ. ನೀವು ರುಚಿಗೆ ತಕ್ಕಷ್ಟು ನೋಡಿ, ನಿಮ್ಮ ಕ್ವಾಂಟಿಟಿ ನೋಡಿ ಉಪ್ಪನ್ನು ಹಾಕಿ ಸ್ನೇಹಿತರೆ. ಉಪ್ಪಿನ ಜೊತೆಗೆ ನಾನಿಲ್ಲಿ ಒಂದು ಚಿಟಿಕೆ ಅರಶಿನ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಅರಶಿನ ಪೌಡರ್ನ ಹಾಕೋತಾ ಇದ್ದೀನಿ. ಇವಾಗ ರೈನಿ ಸೀಸನ್ ಇರೋದ್ರಿಂದ, ಅಂದ್ರೆ ಮಳೆ ಬೀಳುತ್ತಾ ಇರೋದ್ರಿಂದ ಸ್ವಲ್ಪ ಅರಶಿನ ಪುಡಿನ ಮನೆಯಲ್ಲೇ ಬಿಸಾಕಂತ ಒಂದು ಒಳ್ಳೆ ಅರಶಿನ ಪುಡಿನ ಹೆಚ್ಚಾಗಿ ಬಳಸಿ ಸ್ನೇಹಿತರೆ. ಯಾಕಂದ್ರೆ ತಂಪು ಕ್ಲೈಮೇಟ್ ಚೇಂಜ್ ಆದ ತಕ್ಷಣ ನೆಗಡಿ ಕೆಮ್ಮು ಈ ರೀತಿ ಬರುವಂತ ಒಂದು ಚಾನ್ಸಸ್ ಇರುತ್ತೆ. ಆದಷ್ಟು ಮನೆಯಲ್ಲಿ ಮಕ್ಕಳಿಗೆ ಹಿರಿಯರಿಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಆ ಥರ ಅರ್ಶಿನ ಪೌಡರ್ನ ಹೆಚ್ಚಾಗಿ ನೀವು ಕೊಡುತ್ತಾ ಬಂದಲ್ಲಿ ಅದ್ಯಾವುದೂ ಬರದೇ ಇರೋ ಥರ ನಾವು ಅವಾಯ್ಡ್ ಮಾಡಬೇಕು. ತಡೆಗಟ್ಟಲು ಒಂದು ಸಣ್ಣ ಒಂದು ಪ್ರಯತ್ನ ಅಂತ ಹೇಳ್ಬೋದು. ಇದು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಲಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮುಗದೇ ಹೋಯ್ತು ನಮ್ಮ ಗದಗ ಸ್ಪೆಷಲ್ ಹುಬ್ಳಿ ಸ್ಪೆಷಲ್ ಗಿರ್ಮಿಟ್ಟಿ. ಮಾಡೋದು ತುಂಬ ಈಸಿ. ಈ ಥರ ಮಳೆ ಬರ್ತಿರ್ಬೇಕಾದ್ರೆ ಸಾಯಂಕಾಲ ಗಿರ್ಮಿಟ್ಟಿ ಅಥವಾ ಬಜ್ಜಿ ಚಾ ಜೊತೆ ತಿಂದರೆ ಅದ್ರದ್ದು ಮಜಾನೇ ಬೇರೆ ಇರುತ್ತೆ. ಒಂಥರ ಸುಕೂನ್ ಅಂತ ಏನು ಹೇಳ್ತೀವಲ್ಲ, ಆರಾಮದಾಯಕ ಅನಿಸುತ್ತೆ. ನಾವು ಲಿಂಬೆಹಣ್ಣು ಹಾಕೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತೆ. ಟೊಮಾಟೆ ಏನು ಬಳಸೋದ್ರಿಂದ ಸ್ವಲ್ಪ ಸಾಫ್ಟ್ ಆಗುತ್ತೆ. ನಿಮಗೆ ಕ್ರಿಸ್ಪಿ ಬೇಕು, ಒಂಥರ ಟೇಸ್ಟ್ ಡಿಫ್ರೆಂಟ್ ಬೇಕು ಅಂದರೆ ಲಿಂಬೆಹಣ್ಣು ಬಳಸ್ಬೋದು ಸ್ನೇಹಿತರೆ. ಸಾಫ್ಟ್ ಬೇಕು ಅಂದರೆ ಟೊಮಾಟೆ ಹಣ್ಣನ್ನು ಬಳಸ್ಬೋದು. ನೋಡಿ, ಇಷ್ಟಾದರೆ ಇದು ಗಿರ್ಮಿಟ್ಟಿ ಮಾಡೋದು ತುಂಬಾ ಸುಲಭ, ಹಾಗೆ ಮುಗಿದೋಯ್ತು. ಕೊನೆಯದಾಗಿ ನಾನಿಲ್ಲಿ ಒಂದು ಸಣ್ಣ ಪಟ್ಲಲ್ಲಿ ಸಕ್ಕರೆನ ತೊಗೊಂಡಿದ್ದೀನಿ. ಸಕ್ಕರೆ ಬದಲು ನೀವು ಬೆಲ್ಲನೂ ಕೂಡ ಬಳಸ್ಬೋದು. ನಾನಿಲ್ಲಿ ಸಕ್ಕರೆನ ಹಾಕೋತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಒಂಥರ ರುಚಿ ಚೆನ್ನಾಗಿ ಬರುತ್ತೆ. ಬಟ್ ಸಕ್ಕರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ನನಗೂ ಗೊತ್ತು. ಆಲ್ಮೋಸ್ಟ್ ಎಲ್ಲ ಅಡುಗೆಗೆಲ್ಲ ಬೆಲ್ಲನೇ ಬಳಸೋದು. ಇದಕ್ಕಂದ್ರೆ ಒಂದು ಸ್ವಲ್ಪ ಬೇಗ ಕರಗಿ ಬಿಡುತ್ತೆ ಅನ್ನೋ ಕಾರಣಕ್ಕೆ ಸಕ್ಕರೆನ ಹಾಕೋತಾ ಇದ್ದೀನಿ. ಅದರಲ್ಲಿನೂ ಇಷ್ಟು ಸಕ್ಕರೆ ಉಳಿತು, ಸಾಕು ಅನಿಸುತ್ತೆ. ಓಕೆ, ಇದು ಮುಗಿತು ಮುಗಿತು ಸ್ನೇಹಿತರೆ. ಇವಾಗ ಇದನ್ನು ಗ್ಯಾಸ್ ಆರಿಸಿ ಇದಕ್ಕೆ ಲಿಂಬೆಹಣ್ಣು ಮತ್ತು ಚುರುಮರಿ ಸೇರಿಸಿದ್ರೆ ನಮ್ಮ ಹುಬ್ಳಿ ಸ್ಪೆಷಲ್ ಗದಗ ಸ್ಪೆಷಲ್ ಗಿರ್ಮಿಟ್ಟಿ ರೆಡಿ ಆಗುತ್ತೆ. ನೋಡಿ, ನಾನು ಇಲ್ಲಿ ಗ್ಯಾಸ್ ಆರಿಸ್ಕೊಂಡೆ. ಇವಾಗ ಲಿಂಬೆಹಣ್ಣನ್ನು ಹಾಕೋತಾ ಇದ್ದೀನಿ. ಜಾಸ್ತಿ ಬಳಸ್ತಾ ಇದ್ರೆ, ನೀವು ಜಾಸ್ತಿ ಕ್ವಾಂಟಿಟಿ ಚುರುಮರಿ ಮಾಡ್ತಾ ಇದ್ರೆ ಒಂದು ಲಿಂಬೆಹಣ್ಣು ಸಾಕು. ನಾನು ಅದಕ್ಕಿಂತ ಹೆಚ್ಚಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ರಸ ಕಡಿಮೆ ಇರೋದ್ರಿಂದ ಇಲ್ಲಿ ಜಾಸ್ತಿ ಲಿಂಬೆಹಣ್ಣನ್ನು ಬಳಸ್ತಾ ಇದ್ದೀನಿ. ನಿಮಗೆ ಹುಳಿ ಜಾಸ್ತಿ ಬೇಕನ್ನೋರು ಜಾಸ್ತಿ ಬಳಸ್ಬೋದು ಸ್ನೇಹಿತರೆ. ನೋಡಿ, ಲಿಂಬೆಹಣ್ಣು ಹಾಕಿದ್ಮೇಲೆ ಇದನ್ನು ಸರಾಗಿ ಒಂದು ಸೈಡ್ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಹಾಗೆ ಕೊನೆಯದಾಗಿ ಇಲ್ಲಿ ಇದಕ್ಕೆ ಕೊತ್ತಂಬರಿ ಡೈರೆಕ್ಟಾಗಿ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಸ್ನೇಹಿತರೆ. ಇದನ್ನು ಕೂಡ ಇದರಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಮ್ಮ ಗಿರ್ಮಿಟ್ಟಿ ಮಾಡ್ತಕ್ಕಂಥ ಒಂದು ಗೊಜ್ಜೇನಿರ್ತಲ್ವ ಇದು ರೆಡಿ ಆಯಿತು ಸ್ನೇಹಿತರೆ. ನೋಡಿ, ಕೊನೆಯದಾಗಿ ಇವಾಗ ಇದಕ್ಕೆ ಚುರುಮರಿನ ಸೇರಿಸ್ಕೊಂಡ್ಬಿಡೋಣ. ಇದನ್ನು ಕ್ಲೀನಾಗಿ ಸ್ವಚ್ಛವಾಗಿ ಮಾಡಿಟ್ಕೋಬೇಕು.
ನೋಡಿ ಕ್ಲೀನ್ ಇದೆ. ಇವಾಗ ಇದನ್ನು ಡೈರೆಕ್ಟಾಗಿ ಈ ಒಗ್ಗರಣೆಗೆ ಸುರ್ಕೊಂಡ್ಬಿಟ್ರೆ ಆಯಿತು ಸ್ನೇಹಿತರೆ. ಇವಾಗ ಇದನ್ನು ಎಲ್ಲಾನು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಆಹಾ, ಕಲಸ್ತಿದ್ದಂಗೆ ತಿನ್ಬೇಕು ಅಂತ ಅನಿಸ್ತಾ ಇದೆಯಲ್ಲ ಸ್ನೇಹಿತರೆ. ನೋಡೋದಕ್ಕಂತೂ ತುಂಬ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ, ಎಲ್ಲೋ ಎಲ್ಲೋ, ಅಷ್ಟೇ ರುಚಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ಕಲಸಿ ಆದಮೇಲೆ ಇದಕ್ಕೆ ನೀವು ಕೊನೆಯದಾಗಿ ಈ ಪುಟಾಣಿ ಹಿಟ್ಟನ್ನು ಹಾಕೋಬೇಕು ಸ್ನೇಹಿತರೆ. ಇದು ನೀವು ಒಂದು ಜಾಸ್ತಿ ಮಾಡಿಟ್ಕೊಂಡ್ರು ಕೂಡ ಒಂದು 5 ಡೇಸ್ 10 ಡೇಸ್ವರೆಗೂ ಹಾಗೆ ಇರುತ್ತೆ ಸ್ನೇಹಿತರೆ, ಕೆಡುವುದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಹಿಟ್ಟು ಹಾಕಿದ್ಮೇಲೆ ಮತ್ತೆ ಒಂದ್ಸಲ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಫೈನಲ್ ಆಗಿ ಗದಗ ಸ್ಪೆಷಲ್ ಗಿರ್ಮಿಟ್ಟಿ ರೆಡಿ ಆಯಿತು. ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಹಾಗೆ ನಿಮಗೂ ಕೂಡ ತಿನ್ನಬೇಕು ಅಂತ ಅನಿಸ್ತಾ ಇದೆಯಲ್ಲ. ಹಾಗಾದರೆ ಸ್ನೇಹಿತರೆ, ಪಟಾಪಟ್ ಮಾಡೋದು ಹೇಗೆ ಅಂತ ನೋಡಿಕೊಂಡು ಬೇಗ ಮಾಡಿ ತಿಂದು ಹಾಗೆ ನನಗೆ ಕಮೆಂಟ್ಸನ್ನು ಬರ್ತಿಳಿಸಿ ಅಂತ ನಂಬಿದ್ದೀನಿ ಸ್ನೇಹಿತರೆ. ಓಕೆ, ಬಾಯ್.